ಹೇಳು ಸುಧಾ. ಅಮ್ಮರೇ ಅದು ಯಾಕೆ ಕಾಪಿ ಇಲ್ಲಿದ್ಯಾ? ಏನಾಯ್ತು? ಅದು ತನುಪುಟಿ ವಾರ್ಡ್ರೋಬ್ ಅಲ್ಲಿ ಮಂತ್ರಿಸಿದ ನಿಂಬೆಹಣ್ಣು ಕರಿ ದಾರಗಳೆಲ್ಲ ಸಿಕ್ತು. ಒಂದ್ ನಿಮಿಷ, ಏನ್ ಹೇಳ್ತಿದ್ಯಾ ನೀನು? ಹೌದಾ ಮೊರೆ, ನನ್ಗ್ಯಾಕೋ ತುಂಬಾ ಭಯ ಆಗ್ತದೆ ಅತ್ತ. ನನಗ ಅದನ್ನೆಲ್ಲ ನೋಡ್ತಾಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ, ಕೈ ಕಾಲು ಆಗ್ತಿಲ್ಲ ಅತ್ತೆ. ನನ್ ಮಗಳು ಮನೆ ನಿಂಬೆಹಣ್ಣು ಕರಿದಾರಿಗಳೆಲ್ಲ ನೋಡ್ತಿದ್ರೆ ನನ್ ಕೈ ಕಾಲು ಆಡ್ತಿಲ್ಲ. ಯಾರೋ ಯಾರೋ ನನ್ ಮಗಳನ್ನ ವಶೀಕರಣ ಮಾಡ್ಕೊಳಕ್ ಪ್ರಯತ್ನ ಮಾಡ್ತಿದ್ದಾರೆ ಅನ್ಸ್ತದೆ ಅತ್ತೆ. ನನಗೆ ತುಂಬಾ ಭಯ ಆಗ್ತದೆ, ತನುನ ಬೇಗ ಕರ್ಕೊಂಡ್ ಬನ್ನಿ ಪ್ಲೀಸ್. ಒಂದ್ ನಿಮಿಷ ಫೋನ್ ನ ಸುಧಾ ಕೊಡು ನೀನು. ಅಲ್ಲ ಅತ್ತೆ, ತನು ಸುಧಾಗೆ ಫೋನ್ ಕೊಡು ಅಂದೆ. ಅಮ್ಮರೆ ಸುಧಾ, ಏನಾಯ್ತು ಅಂತ ಸ್ವಲ್ಪ ಸರಿಯಾಗಿ ವಿವರವಾಗಿ ಹೇಳು. ಅದು ಅಮ್ಮರೆ, ಇವರು ತನು ಪುಟ್ಟಿ ಬಟ್ಟೆ ಜೋಡ್ಸಕ್ಕೆ ಅಂತ ರೂಮ್ಗೆ ಹೋಗಿದ್ರು, ಇದ್ದಕ್ಕಿದ್ದಂಗೆ ಗಿಟಾರ್ ಅಂತ ಕಿರ್ಚ್ಕೊಂಡ್ರು. ಆಮೇಲೆ ನಾನ್ ರೂಮ್ಗೆ ಹೋಗಿ ನೋಡಿದಾಗ ಅವಳು ಗಿಟಾರ್ ಅಂತ ಕಿರಿಚ್ಕೊಂಡ ಮೇಲೆ ನೀನು ರೂಮ್ಗೆ ಹೋದೆ ಅಲ್ವಾ? ಹೌದಾ ಮೋರೆ? ಸರಿ, ಬರ್ತಾರೆ ಅಂತ ಹೇಳಿ ನೀನ್ ಸುಮ್ಮನಾಗು. ಬಂದಿರೋ ಕೆಲಸ ಮುಗಿಸ್ಕೊಂಡು ನಾವು ಬರೋ ಟೈಮಿಗೆ ನಾವು ಬರ್ತೇವೆ. ಅಲ್ಲ ಮೋರೆ, ಬಂದಿರೋ ಜಾಗದಲ್ಲೂ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ವಾ ನೀವು? ಬರ್ತೀವಿ ಅಂತ ಹೇಳ್ತಾ ಇದ್ದೀನಿ ತಾನೆ, ಹಿಡು ಫೋನು. ಸರಿ ಸುಧಾ, ಏನಂತೆ? ಬೇಗ ಬರ್ತಾರಂತೆ ಮೋರೆ. ಬೇಗ ಬರ್ಬೇಕು, ಬೇಗ ಬರ್ತಾರೆ. ನನ್ನ ಮಗಳನ್ನ ನೋಡ್ಬೇಕು, ತನು ನೋಡ್ಬೇಕು. ಮಾಟ ಮಂತ್ರ ಅಂತೆಲ್ಲ ಹೇಳ್ತಿದಾರಲ್ಲ, ಅದು ನಮ್ ತನು ವಾಟ್ರೂಪ್ ಅಲ್ಲಿ ಏನಾಗ್ತಿರ್ಬೋದು? ಯಾಕಮ್ಮ ತುಂಬಾ ಗಾಬಲಿ ಇದ್ದೀರಾ? ಮನೇಲಿ ಏನಾದ್ರು ಪ್ರಾಬ್ಲಮ್? ಹಾಗಿಲ್ಲ, ಏನಿಲ್ಲ. ಹಲೋ ಸರ್. ಅಯ್ಯೋ ಟೆನ್ಷನ್ ಆಗ್ಬಿಡಿ, ಯಾಕೆ ಒಬ್ಬರೇ ನಿಂತಿದ್ದೀರಾ? ಏನ್ ಮಾಡೋದು, ಆಳದ ಗಾಡಿ ಪಂಚರ್ ಆಗ್ಬಿಟ್ಟಿದೆ. ಇಲ್ಲೇ ಇಲ್ಲ, ಹತ್ರದಲ್ಲಿ ಒಂದು ಪಂಚರ್ ಶಾಪ್ ಇರಬೇಕು. ಸರಿಯಾದ ಟೈಮ್ಗೆ ನೆನ್ ಬರ್ತಾ ಇಲ್ಲ. ಹಾ ಸರ್, ಇಲ್ಲೇ ಒಂದು ಅರ್ಧ ಕಿಲೋಮೀಟರ್ ಅಲ್ಲೇ ಇದೆ. ಹೌದು, ಹೇಗೆ ಹೋಗ್ತೀರಾ? ತಳ್ಕೊಂಡು ಹೋಗ್ತೀರಾ? ಏನ್ ಮಾಡೋದು, ನಮ್ಮ ಮನೆ ಬರ ತಳ್ಳೇಬೇಕಲ್ಲ. ಸರ್ ಒಂದ್ ನಿಮಿಷ ಇರಿ, ನಾ ತಳ್ತೀನಿ. ಬೇಡ ಬಿಡಿ ಸರ್, ನಿಮ್ಗೆ ಯಾಕೆ ತೊಂದ್ರೆ? ಸರ್, ನಾನು ನಿಮಗೆ ಕೊಟ್ಟಿರೋ ಟಾರ್ಚರ್ಗೆ ಇದೊಂದು ಕೈಂಡ್ ಜೆಸ್ಚರ್ ಪ್ಲೀಸ್ ಬಿಡಿ ಸರ್. ಮತ್ತೆ ಸರ್, ಹೇಗೆ ನಡೀತಿದೆ ನಿಮ್ಮ ಕೆಲಸ? ಏನ್ ಕೆಲಸ ಏನೋ, ಆನೆ ಹೊಟ್ಟೆಗೆ ಅರ್ಕಾಸಿನ ಮಜ್ಜಿಗೆ ಇದ್ದ ಹಾಗೆ. ನಿಮ್ ಭಾಷಣ ಕೇಳಿ ಸ್ವಲ್ಪ ಸಂಬಳ ಜಾಸ್ತಿ ಮಾಡಿ ಅಂತ. ನೋಡಿ, ನಾವು ಕೇಳ್ತಾ ಇರ್ತೀವಿ, ಕೇಳಿದಾಗ ಹ್ಞೂ ಅಂತಾರೆ, ಆಮೇಲೆ ಅಲ್ಲಿಗೆ ಮರ್ತು ಬಿಡ್ತಾರೆ ಸರ್. ಈ ಹುಟ್ಟು ಶ್ರೀಮಂತರ ಬುದ್ಧಿನೇ ಅಷ್ಟು ಸರ್. ಸರ್, ನಮ್ಮ ಬಾಸ್ ಹುಟ್ಟುತ್ತ ಶ್ರೀಮಂತರೇನಲ್ಲ. ಏನು ಹುಟ್ಟು ಶ್ರೀಮಂತರ ಅಲ್ವಾ? ಅವರೀ ಕೈಲಿ ಬೆಂಗಳೂರು ಬಂದ್ಬಿಟ್ಟು ಇಷ್ಟೆಲ್ಲ ಸಂಪಾದನೆ ಮಾಡಿದ್ದಾರೆ. ಓ ಗ್ರೇಟ್. ಅಂದಾಗೆ ಅವ್ರ ಮನೆಯಲ್ಲಿ ಬರುತ್ತೆ? ಅದೆಲ್ಲ ಗೊತ್ತಿಲ್ಲ ಸರ್ ನಮಗೆ. ನಮ್ಮಂಥವ್ರಿಗೆ ಒಂದು ಮನೆ, ದುಡ್ಡಿರೋರ್ಗೆ ಊರೆಲ್ಲ ಮನೆ. ಅಂದಾಗೆ ರಾಧಾ ಏನು ಕೆಲಸ ಮಾಡ್ತಾ ಇದ್ದೀವಿ ನಿಮ್ಮ ಹತ್ರ? ಮತ್ತೆ ಇದೇ ಟಾಪಿಕ್ ಮಾತಾಡ್ತಿದ್ದೀನಿ ಅಂತ ಬೇಜಾರಾಗ್ಬಿಡಿ. ಎರಡು ವರ್ಷ ಪ್ರೀತಿಸಿದ್ದಕ್ಕೆ ನನ್ನ ಕೈ ಕೊಟ್ಟು ಓಡೋಗ್ಬಿಟ್ಟು. ಅವ್ಳು ಎಲ್ಲಿದ್ದಳು ಅವಳನ್ನ ಹುಡುಕಿ ಒಂದ್ಸಲ ಬುದ್ಧಿವಾದ ಹೇಳಬೇಕು ಅಂತ ಕೇಳ್ತಿದ್ದೀನಿ. ಪ್ಲೀಸ್ ಸರ್, ರಾಧಾ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿದ್ರೆ ಪ್ಲೀಸ್ ಹೇಳಿ. ಸರ್, ಅವಳನ್ನ ಹುಡ್ಕೋದು ಬಿಟ್ಬಿಡಿ ಸರ್. ಫೋನ್ ಮಾಡಿದಾಗ ನನ್ಗೆ ಇಲ್ಲ ಇಲ್ಲ, ವಿಚಾರ ಮಾಡ್ಕೊಂಡ್ರೆ. ಹೇಗಿದ್ದೀರಾ?
ಪರವಾಗಿಲ್ಲ ಅಭಿ. ಇದೇನು ಮನೆಗೆ ಬರ್ತಿರಲ್ಲ, ಫಿಟ್ ಅಂಡ್ ಫೈನ್ ಆಗಿರ್ಬೇಕು. ನಾ ಅಭಿ ಕೂತ್ಕೋ, ನಿಂಗೆ ಕಾಫಿ ತರ್ತೀನಿ. ಇಲ್ಲ ಅದಲ್ಲೇನು ಅಣ್ಣ, ಇಲ್ಲಿ ಅಣ್ಣ 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 ದೊಡ್ಡ ಬನ್ನಿ, ಸ್ವಲ್ಪ ಮಾತಾಡ್ಬೇಕು. ಅಭಿ ವಾಯ್ಸ್ ಕೇಳಿಸ್ತು ಅಲ್ವಾ, ಎಲ್ಲಿ ಅವನು ಕಾಣಿಸ್ತಿಲ್ಲ. ವಾಟ್ ಯು ಗೆಟಿಂಗ್ ಬುಲೀಡ್ ಪ್ರಿಯಾ, ನಂಗೆ ಈಗ ಹೇಳ್ತಿದ್ಯಾ ನೀನು, ಮುಂಚೆ ಹೇಳದಲ್ವಾ. ಕಾಮ್ ಡೌನ್, ಕಾಮ್ ಡೌನ್. ನಂಗೆ ಹೇಳಿದ್ರೆ ನಾನು ಕಂಪ್ಲೇಂಟ್ ಮಾಡ್ತಿದ್ದೆ ಪ್ರಿನ್ಸಿಪಲ್ ಗೆ, ಅವನ್ನ ಆಚೆ ಹಾಕಿಸ್ತಿದ್ದೆ ಕಾಲೇಜ್ ಇಂದ. ಪ್ರಿಯಾ ಅಳ್ಬೇಡ, ಐ ಕಾಲ್ ಯು ಬ್ಯಾಕ್. ಏನಾಯ್ತು ಅಭಿ, ಡೂಪ್ಲಿಕೇಟ್ ವಿಷಯದಲ್ಲಿ ಏನಾದ್ರು ಡೆವಲಪ್ಮೆಂಟ್ಸ್ ಕಂಡು ಬಂತಾ? ಸ್ವಲ್ಪ ಹೊತ್ತು ಮುಂಚೆ ಡಿಟೆಕ್ಟಿವ್ ಶ್ರೀಧರ್ ಕಾಲ್ ಮಾಡಿದ್ರ. ಹೌದಾ, ಏನಂತ ಹೇಳುದು? ಫಿಂಗರ್ ಪ್ರಿಂಟ್ಸ್ ಮ್ಯಾಚ್ ಆಯ್ತಂತ? ಇಲ್ಲ ಭೂಮಿ, ಇಡೀ ಡೇಟಾಬೇಸ್ ನ ಮಲ್ಟಿಪಲ್ ಟೈಮ್ಸ್ ಚೆಕ್ ಮಾಡಿದ್ದಾರೆ, ಸಿಕ್ಕಾಕೊಳ್ಳಲ್ಲ ಅವಳು. ಹಾಗಿದ್ರೆ ಅವಳು ಎಂತ ಕ್ರಿಮಿನಲ್ ಇರ್ಬೇಕು? ಇವಳೆ ಎಷ್ಟು ಇಂಟೆಲಿಜೆಂಟ್ ಇದ್ದಾಳೆ ಅಂದ್ರೆ, ಇವಳ ಕಳ್ಸಿದವ್ರು ಇನ್ನೆಷ್ಟು ಇಂಟೆಲಿಜೆಂಟ್ ಇರಬಾರ್ದು. ಯೋಚನೆ ಮಾಡಿ ನೋಡಿ, ಅವ್ರ ಎಂತವ್ರಾದ್ರೂ ನಾವೇನ್ ಕಮ್ಮಿನ ಭೂಮಿ? ಫಿಂಗರ್ ಪ್ರಿಂಟ್ಸ್ ಅಲ್ಲಿ ಸಿಕ್ಕಾಕೊಳ್ಳಿಲ್ಲ ಅಂದ್ರೆ ಮೊಬೈಲ್ ನಂಬರ್ ಇಂದ ಕಂಡು ಹಿಡಿತೀವಿ. ಅಂದ್ರೆ ಸೀತಾತ್ಗೆ ನಂಬರ್ ತಗೋಬೇಕು ಅಂದ್ರೆ ಮೊಬೈಲ್ ಕಂಪ್ನಿಗೆ ಅಡ್ರೆಸ್ ಕೊಟ್ಟಿರ್ಬೇಕಲ್ಲ. ಹೌದು, ಅದನ್ನ ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಟ್ರೇಸ್ ಮಾಡ್ತಾರೆ. ಅಡ್ರೆಸ್ ಸಿಕ್ಕಿದ್ರೆ ಆ ಡೂಪ್ಲಿಕೇಟ್ ಖಂಡಿತ ಜಿ. ಮೊದ್ಲು ಆ ಕೆಲಸ ಆಗ್ಬೇಕು ಅಭಿ. ಎಲ್ಲೂ ಒಂದ್ 5 ನಿಮಿಷ ನಾವು ರಿಲ್ಯಾಕ್ಸ್ ಆಗಿರೋದಕ್ಕೆ ಬಿಡೋದೇ ಇಲ್ಲ ಅಂತಾಳೆ. ಈಗಲೂ ನೋಡಿ ಫೋನ್ ಮಾಡಿ, ತಾನು ರೂಮಲ್ಲಿ ನಿಂಬೆ ಹಣ್ಣು ಸಿಕ್ತು, ಕರಿ ದಾರ ಸಿಕ್ತು, ಮಾಟ ಮಂತ್ರ ಅದು ಇದು ಅಂತ ಹೇಳ್ತಾನೆ ಇದ್ದಾಳೆ. ಮಾಟ ಮಂತ್ರನ? ಹೌದು ಆರ್ಯ, ವಿಷಯ ಕೇಳಿದಾಗಿಂದ ನಾನು ಹೆದರ್ಕೋಬಾರ್ದು ಅಂತ ಅಂದ್ಕೊಂಡ್ರು, ಏನೋ ಒಂಥರ ಭಯ ಆಗ್ತಿದೆ. ಅರ್ಜೆಂಟ್ ಆಗಿ ಮನೆಗೆ ಹೊರಟು ಬನ್ನಿ ಅಂತಂದ ಅವಳು. ಹೌದು, ನಿನಗೆ ಗೊತ್ತಾಯ್ತು? ಇದೇನ್ ರಾಕೆಟ್ ಸೈನ್ಸ್ ದೊಡ್ಡಮ್ಮ, ಕಣ್ಣಿಡಿಯೋ ಕಷ್ಟ ಅನ್ನಕ್ಕೆ. ಮಾಟಾನು ಇಲ್ಲ, ಮಂತ್ರಾನು ಇಲ್ಲ, ನಮ್ನ ಡಿಸ್ಟರ್ಬ್ ಮಾಡ್ಬೇಕು ಅಂತ ಅವಳು ಮಾಡ್ತಿರೋ ಹೊಸ ನಾಟಕ ಅಷ್ಟೇ. ಅವಳು ಬಂದಾಗ್ಲಿಂದ ತನು ಅವಳ ಜೊತೆನೇ ಇದ್ದಾಳೆ, ಆದ್ರೆ ಈಗ ಆ ಡೂಪ್ಲಿಕೇಟ್ ಇಂದ ತನುನ ಸಪರೇಟ್ ಮಾಡಿ ಕರ್ಕೊಂಡ್ ಬಂದಿದೀವಲ್ಲ, ಅದಕ್ಕೆ ಅವಳಗ್ ಟೆನ್ಷನ್ ಆಗ್ತಿದೆ ಅನ್ಸುತ್ತೆ. ಅದಕ್ಕೆ ನಿಂಬೆ ಹಣ್ಣು ತಾಯ್ತ ಅಂತೆಲ್ಲ ಹೇಳಿ ಹೆದರ್ಸ್ತಾ ಇದ್ದಾಳೆ. ನೀನ್ ಹೇಳೋದ್ ಕೇಳ್ತಾ ಇದ್ರೆ ಅದೇ ಸರಿ ಅನ್ಸುತ್ತೆ. ನೀವ್ ಹೊರಡುವಾಗ ನಾನು ನಿಮ್ ಜೊತೆಗೆ ಬರ್ತೇನೆ, ಆ ಡೂಪ್ಲಿಕೇಟ್ ನಮ್ಮುಂದೆ ಹೇಗ್ ನಾಟಕ ಆಡ್ತಾಳೆ ಅಂತ ನಾನು ಇನ್ನೊಂದ್ಸರಿ ನೋಡ್ತೀನಿ. ಆರ್ಯ, ನಿನಗೆ ಯಾಕೆ ಅವಳು ಚಿಂತೆ? ನಾವಿದೀವಲ್ಲ ಅದೆಲ್ಲ ನೋಡ್ಕೊಳ್ಳೋದಕ್ಕೆ. ನೀನಿಲ್ಲ ಆರಾಮ ಗಂಗದ ಜೊತೆ ಇದ್ದು ಬಾ. ಹಾಗಲ್ಲಮ್ಮ, ಆ ಡೂಪ್ಲಿಕೇಟ್ ಮಂತ್ರವಾದ ಸೆಟಪ್ ನ ಹೇಗ್ ಮಾಡಿದಾಳೆ ಅನ್ನೋದಕ್ಕೋಸ್ಕರ ನೋಡಕ್ ಬರ್ತೀನಿ. ಅಲ್ಲ ಕಣೆ, ಈ ಮನೆ ಗ್ಯಾಂಗು ಒಂದ್ ಕಡೆ ಹೋಯ್ತು, ನಮ್ ಮನೆ ಗ್ಯಾಂಗು ಮಾಡಿ ಮೇಲೆ ಮಾತಾಡೋಕೆ ಅಂತ ಹೋದ್ರು. ಅಲ್ಲ ಕಣೆ, ನಮಗೆ ಹೇಳೋರು ಕೇಳೋರು ಯಾರು ಇಲ್ವಲ್ಲ, ಅವ್ಯಪಾರಿಗಳಾಗ್ಬಿಟ್ವಲ್ಲ ನಾವು. ಸಿಕ್ಕಿರೋ ಅವಕಾಶನ ಸರಿಯಾಗಿ ಉಪಯೋಗಿಸ್ಕೋಬೇಕು. ಈಗ ನಮ್ ಕೈನಲ್ಲಿ ಅಂಗದ ಅನ್ನೋ ಆಯುಧ ಇದೆ, ಅದನ್ನ ನಾವು ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅಂದ್ರೆ ಹೀಗೆ ನಿಂತಿರ್ಬೇಕಾಗತ್ತೆ ರಸ್ತೆ ಬದಿಲಿ ಮರದ ಕೆಳಗೆ. ಆ ಮಾತು ಹೇಳ್ಬೇಡ ಕಣೆ, ಒಂದ್ಸರಿ ರೋಡ್ ಬಿದ್ದಿದ್ದೆ ಸಾಕು, ಮತ್ತೆ ರೋಡ್ ಬಿಡೋ ಧೈರ್ಯ ಖಂಡಿತವಲ್ಲ ನನಗಿಲ್ಲ. ನೀನು ಅದನ್ನ ಬಿಟ್ಟು ಬೇರೆ ಏನಾರು ಇದ್ರೆ ಹೇಳ ರೀ. ಮಹಾಭಾರತದ ಯುದ್ಧ ಯಾರಿಗೋಸ್ಕರ ನಡೀತು? ಏನೇ ಕೇಳ್ತಿದ್ಯಾ? ದ್ರೌಪದಿ ಅನ್ನೋ ಒಂದು ಹೆಣ್ಣಿಗೋಸ್ಕರ. ಇಲ್ಲೂ ಇಷ್ಟರಲ್ಲೇ ಒಂದು ಮಹಾಭಾರತದ ಯುದ್ಧ ನಡೆಯುತ್ತೆ. ಅಲ್ಲಿ ಕೂತಿದ್ದಾಳಲ್ಲ ಆ ಮಗುಗೋಸ್ಕರ.
ಹುಡುಗರೆ, ನೀವು ನನ್ನ ಮಗಳನ್ನ ಮನೆ ತುಂಬಿಸ್ಕೊಳ್ಳೋದು ಕೇಳಿ ಸಂತೋಷ ಆಗ್ತಾ ಇದೆ, ಹಾಗೆ ಭಯನೂ ಆಗ್ತಾ ಇದೆ. ಆ ಹೆಂಗಸು ಇನ್ನೂ ಮನೇಲೇ ಇದ್ದಾಳಲ್ಲ ಬಿಗರೆ, ಅವಳು ನನ್ನ ಮಗಳನ್ನ ನೆಮ್ಮದಿಯಾಗಿ ಬಾಳಕ್ಕೆ ಬಿಡ್ತಾಳ ಬಿಗರೆ. ನೀವು ಅಂಗದನ್ ಬಗ್ಗೆ ಏನು ಭಯ ಇಟ್ಕೋಬೇಡಿ. ಆ ಡೂಪ್ಲಿಕೇಟ್ನ ಹೊರಗಡೆ ಕಳಿಸೋ ಕೆಲಸ ಈಗಾಗಲೇ ಶುರುವಾಗಿದೆ. ಇಟ್ಸ್ ಅ ಮ್ಯಾಟರ್ ಆಫ್ ಫ್ಯೂ ಡೇಸ್. ಅವಳನ್ನ ಮನೆಯಿಂದ ಹೊರಗಡೆ ಕಳಿಸೋದಷ್ಟೇ ಅಲ್ಲ, ಜೈಲಿಗೆ ಕಳಿಸ್ತೀನಿ. ಪುರುಷೋತ್ತಮ ಅವರೇ, ಇದನ್ನೆಲ್ಲ ನೋಡಿಕೊಂಡು ನಾವ್ಯಾರು ಕೈ ಕಟ್ಕೊಂಡು ಕೂತಿಲ್ಲ. ಅವಳನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅಂತಾನೆ ಒಬ್ಬನ್ನ ಅವಳ ಹಿಂದೆ ಬಿಟ್ಟಿದ್ದೀನಿ. ನೀವು ಶ್ರೀಧರ್ ಅನ್ನೋ ಹೆಸರು ಕೇಳಿರ್ಬೇಕಲ್ವಾ? ಶ್ರೀಧರ್ ಅಂದ್ರೆ ಆ ಡಿಟೆಕ್ಟಿವ್ ಶ್ರೀಧರ? ಹೌದು. ಹಾ, ಅವ್ರ ಬಗ್ಗೆ ಕೇಳಿದ್ದೀನಿ, ತುಂಬಾ ಇಂಟರ್ವ್ಯೂ ಟಿವಿಲೂ ನೋಡಿದ್ದೀನಿ. ಬಿಗ್ರೆ, ಅವ್ರೊಂದು ಕೇಸ್ ಕೈಗೆ ಎತ್ಕೊಂಡ್ರೆ ಅದು ಅಂತ್ಯ ಕಾಣವ್ರಿಗೂ ಬಿಡಲ್ವಂತಲ್ಲ. ಕರೆಕ್ಟ್. ಆ ಡೂಪ್ಲಿಕೇಟ್ ಅಂತ್ಯನ ಈಗ ಅವರೇ ಬರೀತಾರೆ. ಹಾಗಿದ್ಮೇಲೆ ನಾನ್ ಸ್ವಲ್ಪ ಧೈರ್ಯವಾಗಿರ್ಬೋದು. ಏನ್ ಬಿಗ್ರೆ, ಎಲ್ಲಾ ವಿಷಯಕ್ಕೂ ಚಿಕ್ಕ ಮಕ್ಕಳ ತರ ಭಯ ಪಡ್ತೀರಲ್ಲ. ಪ್ರೀತಿ ಅದು ಮಗಳ ಮೇಲೆ ಇರೋ ಪ್ರೀತಿ, ಭಯ ಅಲ್ಲ ಬಿಗ್ರೆ. ಇನ್ ಮುಂದೆ ನಿಮ್ಮ ಮಗಳು ನಮ್ಮನೆ ಮಗಳು, ಭಯ ಪಡೋ ಅಗತ್ಯ ಇಲ್ಲ. ಧೈರ್ಯವಾಗಿ ಸಂತೋಷವಾಗಿರಿ. ಮೊದಮ್ಮ, ಎಲ್ಲಾದ್ರೂ ಹೊರಗಡೆ ಬಂದಾಗ ಹೇಗಿರ್ಬೇಕು ಅಂತ ಅಮ್ಮಮ್ಮ ಹೇಳ್ಕೊಟ್ಟಿರೋದು? ಹೇಗೆ? ಅಯ್ಯೋ, ನಮ್ಮ ಪಾಪು ಬರ್ತಾ ಬರ್ತಾ ಕೋಣ ಆಗ್ತಾ ಇದೆ. ಅತ್ತೆ, ಸ್ವಲ್ಪ ಕಾಫಿ ತಂದ್ಕೊಡ್ಲಾ? ಬೇಡ ಹಂಗದೆ. ಹೊಡೆಣ್ವಾ? ಏನಮ್ಮ ಇದು, ಮನೆಗೆ ಬಂದು ಒಂದೊಂದು ಊಟ ಮಾಡದ ಹಂಗೆ ಹೋಗ್ತಾ ಇದ್ದೀರಾ? ಸಂತೋಷದ ವಿಷಯನ ನೇರವಾಗಿ ಹೇಳ್ಬೇಕು, ಫೋನಲ್ಲಿ ಹೇಳ್ಬಾರ್ದು ಅಂತಾನೆ ಅಣ್ಣ ಇಲ್ಲಿಗೆ ಬಂದಿದ್ದು. ಮನೇಲಿ ಎಲ್ಲ ಕೆಲಸಗಳು ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಇನ್ನೊಂದ್ಸಲ ಖಂಡಿತವಾಗ್ಲೂ ಬರ್ತೀವಿ. ಹೌದು ಪುರುಷೋತ್ತಮ್, ಆಫೀಸ್ ಹೋಗಿ ತುಂಬಾ ದಿವಸ ಆಗೋಗ್ಬಿಟ್ಟಿದೆ. ಮನೆಗೆ ಹೋಗಿ ಸಿಸ್ಟಮ್ ಮುಂದೆ ಕೂತು ಆಫೀಸಿಂದ ಒಂದಷ್ಟು ಅಪ್ಡೇಟ್ಸ್ ತಗೊಂಡೋಣ ಅಂತ. ಹಂಗದ ನಾನು ಮನೆಗೆ ಹೋಗಿ ಬರ್ತೀನಿ. ಅದು ಹಂಗದ, ಒಂದು ಗೌರ್ಮೆಂಟ್ ಟೆಂಡರ್ ಅಪ್ಲೈ ಮಾಡಬೇಕಾಗಿತ್ತು. ಅದಕ್ಕೆ ಬೇಕಾಗಿರೋ ಫೈಲ್ಸು ಡಾಕ್ಯುಮೆಂಟ್ಸ್ ಎಲ್ಲ ಮನೇಲಿದೆ. ಅದು ಹೋಗಿ ಅಪ್ಲೈ ಮಾಡಿದ್ರೆ ರಾತ್ರಿ ನಾನೇ ಮನೆಗೆ ಬರ್ತೀನಿ. ಸರಿ, ಹಾಗೆ ಮಾಡಿ. ಆದರೆ ನಾನು ನಿಮಗೋಸ್ಕರ ಊಟಕ್ಕೆ ಕಾಯ್ತಾ ಇರ್ತೀನಿ. ಸರಿ ಹಂಗದ. ಮೊದಮ್ಮ ಹೌದಣ್ಣ, ಅಂಗದ ಅಮ್ಮನಿಗೆ ಬಾಯ್ ಹೇಳು. ಹೊಡಣ್ಣರೇ, ಅಂಗದ ಬರ್ತೀವಮ್ಮ. ಸರಿಯಾಗಿ ಮಾತಾಡಲ್ಲ, ಚಾಕ್ಲೇಟ್ ಕೊಡ್ತೀನಿ ಅಂದ್ರು ಬೇಡ ಅಂದೆ, ಬಾ ಅಂದ್ರು ಬರಲ್ಲ ಅಂದಿಲ್ಲ. ಪುಟ್ಟ,
ನಾನ್ ನಿಮ್ ಜೊತೆ ಮಾತಾಡ್ತೀನಿ, ನೀವ್ ಕೂಡ ಚಾಕ್ಲೇಟು ತಿಂತೀನಿ. ನಾನ್ ನಿಮ್ ಜೊತೆ ಆಟನೂ ಆಡ್ತೀನಿ, ಆದ್ರೆ ಏನ್ ಪುಟ್ಟ, ನೀವು ನನ್ಗೆ ಅಮ್ಮ ಆಗ್ಬೇಡಿ, ಅಮ್ಮ ಇದ್ದಾರೆ. ನಡ್ಕೊಳಕ್ ಆಗ್ತಿಲ್ಲ ಆರ್ಯ, ನನ್ಗೆ ತುಂಬಾ ಹಿಂಸೆ ಆಗ್ತಾ ಇದೆ, ಮನ್ಸಕ್ ಸಿಕ್ಕಾಪಟ್ಟೆ ನೋವಾಗ್ತಿದೆ. ಸಣ್ಣ ಮಗುವಳು ಹೇಗೆಲ್ಲ ಮಾತಾಡ್ಬಿಟ್ಲು, ತನ್ನು ನಮ್ಮಿಂದ ಎಷ್ಟು ದೂರ ಇದ್ದಾಳೆ ಅನ್ನೋದು ಇವಾಗ ಅರ್ಥ ಆಗ್ತಿದಲ್ಲ ನಿಂಗೆ. ಅವಳು ಆಡಿರೋ ಒಂದು ಮಾತಿಗೆ ಇಷ್ಟೊಂದು ದುಃಖ ಪಡ್ತಾ ಇದೆಯಲ್ಲ, ಅವಳನ್ನ ಹುಟ್ಟಾಗಿಂದ ನೋಡಿ ಎತ್ತಾಡಿಸಿ ಬೆಳೆಸಿರೋ ಅಜ್ಜ ಅಜ್ಜಿಗೂ ಹೀಗೆ ಬಿಹೇವ್ ಮಾಡ್ತಾಳೆ. ಭೂಮಿ ಮುದ್ದು ಮಾಡಕ್ ಹೋದ್ರೆ ಅವಳಿಗೂ ಇದೇ ರೀತಿ ಮಾತಾಡ್ತಾಳೆ. ಅಭಿ, ಚಿಕ್ಕಪ್ಪ, ಚಿಕ್ಕಮ್ಮ ಎಲ್ರಿಗೂ ಇದೇ ತರ ಮಾತಾಡ್ತಾಳೆ. ನಮ್ಮ ಮಗು ದಿನೇ ದಿನೇ ನಮ್ಮಿಂದ ದೂರ ಆಗ್ತಿರೋದು ನೋಡಿ ನಾವ್ ಹೆಲ್ಪ್ಲೆಸ್ ಆಗಿದೀವಿ ಅಂಗದ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಆ ಡೂಪ್ಲಿಕೇಟ್ ನಮ್ಮ ಮಗು ತಲೆನ ಕೆಡಿಸಿದಾಳೆ. ಆ ಡೂಪ್ಲಿಕೇಟ್ ನ ಒಂದೇ ಒಂದು ಮಾತು ಬೈದ್ರು ನಮ್ಮ ಮಗಳು ನಮ್ಮ ಮೇಲೆ ಜಗಳಕ್ಕೆ ಬಂದ್ಬಿಡ್ತಾಳೆ ಹಂಗದ. ಸ್ವಲ್ಪ ಯಾ ಮರೆದ್ರೆ ಸಾಕು, ನಾವಳ ಪಾಲ್ಗೆ ವಿಲನ್ಗಳಾಗ್ಬಿಡ್ತೀವಿ. ನಮ್ಮನೇಲಿ ಅಷ್ಟೊಂದು ಪರಿಸ್ಥಿತಿ ಹದ್ಗೆಟ್ಟಿದೆ ಹಂಗದ. ಏನ್ ಮಾಡೋದು ಏನ್ ಮಾಡೋದು ಅಂತ ತಲೆ ಕೆಡಿಸ್ಕೊಂಡು ಸರಿ ಮಗು ದಾರಿಲೆ ಹೋಗಿ ಅವಳನ್ನ ಹೊಲ್ಸ್ಕೊಳ್ಳೋಣ ಅಂತ ಪ್ರಯತ್ನ ಪಟ್ಟೆ. ಅವಾಗ್ಲೆ ಹೊರಗಡೆ ಸುತ್ತಾಡ್ಕೊಂಬಾರಣ ಅಂತ ತನು ಹಠ ಮಾಡಿದ್ದು. ಅದೇ ಸಮಯಕ್ಕೆ ಡೂಪ್ಲಿಕೇಟು ನಮ್ ಜೊತೆ ಬರೋಗಾಗಿದ್ದು. ಆಮೇಲೆ ಏನಾಯ್ತು ಅಂತ ನಿಂಗೆ ಚೆನ್ನಾಗ್ ಗೊತ್ತು ಅಲ್ವ ಅಂಗದ. ಸಾರಿ ಆರ್ಯ, ನೀವ್ ಇಷ್ಟೊಂದು ಕಷ್ಟ ಪಡ್ತಿರೋದ್ ನನಗ್ ಗೊತ್ತಿಲ್ಲದೆ ಅನ್ಯಾಯವಾಗಿ ನಿಮ್ಮನ್ನ ನೋಯಿಸ್ಬಿಟ್ಟೆ. ಬಿಡು ಅಂಗದ, ಎಲ್ಲದನ್ನು ಫೇಸ್ ಮಾಡಿ ಒಂದೊಂದಾಗ ಸರಿ ಮಾಡೋಣ. ಹೇಳಿ ಏನ್ ಮಾಡಿದ್ರೆ ಆ ಡೂಪ್ಲಿಕೇಟ್ ಮನೆಯಿಂದ ಆಚೆ ಹೋಗ್ತಾಳೆ? ಅದಕ್ಕೆಲ್ಲ ಸಿದ್ಧತೆನೂ ಮಾಡ್ತಾ ಇದೀವಿ ಅಂಗದ. ಆ ಡೂಪ್ಲಿಕೇಟ್ ನ ಆದಷ್ಟು ಬೇಗ ಮನೆಯಿಂದ ಹೊರಗಡೆ ಹಾಕ್ತೀವಿ. ಅಲ್ಲಿವರೆಗೂ ನೀವು ಮೋಷನ್ ಆಗದೆ ದಯವಿಟ್ಟು ಕಾಮ್ ಆಗಿರು ಪ್ಲೀಸ್. ಮಗುಗೋಸ್ಕರ ದೊಡ್ಡ ಯುದ್ಧನೇ ಮಾಡ್ತಾ ಇದ್ದೀನಿ ನಾನು, ಇದರಲ್ಲಿ ನಿನ್ ಸಹಕಾರ ಬಹಳ ಮುಖ್ಯ ನನಗೆ. ಖಂಡಿತವಾಗ್ಲು ನಾನ್ ನಿಮ್ ಜೊತೆಗಿರ್ತೀನಿ ಆರ್ಯ, ಗೆಲ್ಲಣ. ಆ ಮೋಸ್ಗಾತಿ ವಿರುದ್ಧ ಯುದ್ಧ ಮಾಡಿ ಗೆಲ್ಲಣ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಅಂಗದ. ನಾ ಫೋನ್ ಮಾಡಿದಾಗ ಅವ್ರು ಇಷ್ಟೊತ್ತಿಗೆ ಬರ್ತೇನೆ ಅಂತ ಹೇಳಿದ್ರು. ಬೇಗ ಬರ್ತೀನಿ ಅಂದ್ರು, ಮತ್ತಿನ್ನು ಬಂದೇ ಇಲ್ಲ. ನೀವು ಸಮಾಧಾನವಾಗಿ ಕೂತ್ಕೊಳ್ಳಿ. ಇದನ್ನೆಲ್ಲ ನೋಡಿದ್ಮೇಲೆ ಹೇಗೆ ಸಮಾಧಾನವಾಗಿರ್ಲಿ ಸುಧಾ?
ಮಗಳಿಗೆ ಯಾರು ಮಾಟ ಮಂತ್ರ ಮಾಡಿಸಿದ್ದಾರೆ, ಅದು ನಮ್ ಮನೇಲಿ ನಮ್ ರೂಮಲ್ಲಿ ಯಾರಿಗೆ ಕೆಲಸ ಮಾಡಕ್ ಸಾಧ್ಯ? ಆ ಮಗು ಮೇಲೆ ಇವ್ರ ಪ್ರಯೋಗ ಏನ್ ಸುಧಾ? ತನ್ನ ವಶೀಕರಣ ಮಾಡ್ಕೊಂಡ್ಬಿಟ್ಟು ಏನ್ ಸಾಧಿಸ್ಬೇಕು ಅಂತಿದ್ದಾರೆ? ಅಮ್ಮವ್ರೆ, ಈ ಸಿನಿಮಾಗಳಲ್ಲೆಲ್ಲ ತೋರಿಸ್ತಾರಲ್ಲ, ಚೆನ್ನಾಗಿರೋ ಮಗುನ ಕರ್ಕೊಂಡೋಗಿ ಬಲಿ ಕೊಡೋದನ್ನೆಲ್ಲ. ತನು ಪುಟ್ಟ, ನೀನ್ ನನ್ಗೇನ್ ಕರೆದ್ರು ನನಗೇನು ಬೇಜಾರಿಲ್ಲ, ಯಾಕೆ ಅಂದ್ರೆ ನಿನ್ನ ಕಂಡ್ರೆ ನಂಗೆ ತುಂಬಾ ಇಷ್ಟ. ನನಗೆ ಕೊಡಲ್ವಾ?